ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹೇಳ್ತಿರುವುದು ಜೂಲಿಯಸ್ ಸೀಸರ್ನ ಕುರಿತಾಗಿದೆ. ಆ ಹೆಸರು ಕೇಳಿದರೆ ಜಗತ್ತು ಅಲೆಕ್ಸಾಂಡರ್ ದಿ ಗ್ರೇಟ್ನನ್ನು ನೆನಪಿಸಿಕೊಳ್ಳುವಂತೆ, ಪೂರ್ವದ ದೇಶಗಳು ಚೆಂಗಿಸ್ ಖಾನ್ನನ್ನು ನೆನಪಿಸಿಕೊಳ್ಳುವಂತೆ, ಪಾಶ್ಚಿಮಾತ್ಯ ರಾಷ್ಟ್ರಗಳು ಕ್ರೌರ್ಯ ಮತ್ತು ಅಶಾಂತಿಯ ಪರ್ಯಾಯ ಪದವಾಗಿ ಅವನನ್ನು ನೆನಪಿಸಿಕೊಳ್ಳುತ್ತದೆ. ಜೂಲಿಯಸ್ ಸೀಸರ್ ಅಲೆಕ್ಸಾಂಡರ್ನಂತೆಯೇ ಮಹತ್ವಾಕಾಂಕ್ಷಿಯಾಗಿದ್ದ. ತನ್ನ 33ನೇ ವರ್ಷಕ್ಕೆ ಜಗತ್ತನ್ನು ಗೆದ್ದ ಅಲೆಕ್ಸಾಂಡರ್ನ ಬಗ್ಗೆ ಹೊಟ್ಟೆಕಿಚ್ಚು ಅವನಿಗಿತ್ತು. ತನ್ನ ಗೆಲುವನ್ನು ಸಾಧಿಸಲು ಏನು ಬೇಕಾದರೂ ಮಾಡಬಲ್ಲ ಛಲಗಾರನಾಗಿದ್ದ, ಅದಕ್ಕೂ ಮೇಲೆ ಬಲು ಬುದ್ಧಿವಂತನಾಗಿದ್ದ. ಅಂತಹ ಸೀಸರ್ ಕ್ರಿಸ್ತಪೂರ್ವ 100 ಜುಲೈ 13ರಂದು ಗ್ರೇಸ್ ಮತ್ತು ಓರ್ಲಿಯಾ ಪೋರ್ಟಾ ದಂಪತಿಯ ಮಗನಾಗಿ ಹುಟ್ಟುವನು. ಅವನು ಹುಟ್ಟಿದ ಕುಟುಂಬ ಆರ್ಥಿಕವಾಗಿ ಬಲಿಷ್ಠವಲ್ಲದ ಕುಟುಂಬವಾದರೂ ಪೌಟೂಷಿಯನ್ ಎಂಬ ಗೌರವಸ್ಥ ಕುಟುಂಬವಾಗಿತ್ತು. ಸೀಸರ್ಗೆ ಕಾರಣಾಂತರಗಳಿಂದ ರೋಮ್ನಿಂದ ಎಲ್ಲವನ್ನು ತೊರೆದು ತನ್ನ ಹೆಂಡತಿಯೊಂದಿಗೆ ಮರಳಬೇಕಾಯಿತು. ಅದೃಷ್ಟವೋ ದುರಾದೃಷ್ಟವೋ, ಯಾವ ಸೀಸರ್ ತನ್ನ ಪ್ರೀತಿಯ ಪತ್ನಿಗೆ ವಿಚ್ಛೇದನೆಯನ್ನು ಕೊಡಲು ಇಷ್ಟವಿಲ್ಲದೆ ಜನ್ಮ ನಾಡನ್ನು ತೊರೆದು ಹೋದನೋ, ಅದೇ ಸೀಸರ್ ಮುಂದೆ ಈಜಿಪ್ಟ್ನ ರಾಣಿ, ಅಪ್ರತಿಮ ಸುಂದರಿಯೆಂದೇ ಅಂದು ಹೆಸರು ಗಳಿಸಿದ್ದ ಕ್ಲಿಯೋಪಾತ್ರರ ಬಳೆಯಲ್ಲಿ ತಿಳಿಯದೆ ಬಿದ್ದು ಬಿಟ್ಟಿದ್ದ. ಸೀಸರ್ ರೋಮನ್ನು ಬಿಟ್ಟು ಪ್ರುಷ್ಯ ಸಾಮ್ರಾಜ್ಯವನ್ನು ಸೇರಿಕೊಳ್ಳುತ್ತಾನೆ. ಅಂದಿನ ರೋಮ್ ಮತ್ತು ಪ್ರುಷ್ಯ ಸಾಮ್ರಾಜ್ಯ ಎಂದರೆ ಎರಡನೇ ಮಹಾಯುದ್ಧದ ನಂತರ USSR ಮತ್ತು ಅಮೆರಿಕ ಇದ್ದಂತೆ. ಹಾಗೆ ಪ್ರುಷ್ಯ ಸಾಮ್ರಾಜ್ಯದ ಸೈನ್ಯದಲ್ಲಿ ತನ್ನ ಯುದ್ಧ ಕೌಶಲ್ಯದಲ್ಲಿ ಇದ್ದ ಪ್ರವೀಣತೆಯಿಂದ ಬಹುಬೇಗನೆ ಹೆಸರು ಗಳಿಸಿದ ಮತ್ತು ಪ್ರುಷ್ಯದ ರಾಜ ಥರ್ಮಸ್ನ ಆಪ್ತವಲಯದಲ್ಲಿ ಸೇರಿಕೊಳ್ಳುತ್ತಾನೆ. ರೋಮ್ನ ರಾಜ ಕಾರ್ಲಿಯಸ್ ಸುಲ್ಲಾನ ಮರಣ ವಾರ್ತೆಯನ್ನು ಕೇಳಿ ತನ್ನ ಬಹುದೊಡ್ಡ ಸೈನ್ಯದೊಂದಿಗೆ ರೋಮ್ಗೆ ದಾಳಿ ಇಡುವನು. ಅಷ್ಟೊತ್ತಿಗಾಗಲೇ ಸೀಸರ್ನ ಯುದ್ಧ ರಣತಂತ್ರದ ಬಗ್ಗೆ, ಯುದ್ಧದಲ್ಲಿ ಅವನು ನಡೆಸುತ್ತಿದ್ದಂತಹ ಕ್ರೌರ್ಯದ ಬಗ್ಗೆ, ಅವನು ಸಾಲು ಸಾಲು ವಿಜಯ ಘೋಷ ಯಾತ್ರೆಗಳ ಬಗ್ಗೆ ತಿಳಿದಿದ್ದ ರೋಮ್ ಅವನ ವಿರುದ್ಧ ಯುದ್ಧ ಮಾಡದೆ ತೆಪ್ಪಗೆ ಮುಖ್ಯ ಸೈನ್ಯಾಧಿಕಾರಿ ಹುದ್ದೆಗೆ ಅವನನ್ನು ಸೇರಿಸಿಕೊಳ್ಳುತ್ತದೆ. ಅವನಿಗೆ ಜನ್ಮ ನಾಡಲ್ಲಿ ಬಹಳ ಮನ್ನಣೆ ಸಿಗುತ್ತದೆ, ಹಲವಾರು ಗೆಳೆಯರು ಹಿತೈಷಿಗಳು, ಹೀಗೆ ಇಲ್ಲ. ಕಾರ್ಲಿಯಸ್ ಸುಲ್ಲಾನ ನಂತರ ರೋಮ್ ಅಧಿಕಾರ ಕ್ರಾಸಸ್, ಪಾಂಪೈ ಮತ್ತು ಸೀಸರ್ ಎಂಬಿ ಮೂವರಲ್ಲಿ ಕೇಂದ್ರೀಕೃತವಾಗುತ್ತದೆ. ಜನಪ್ರತಿನಿಧಿಗಳಂತೆ ಸೆನೆಟ್ ಕೂಡ ಇತ್ತು. ಅದರಲ್ಲಿ ಕ್ರಾಸಸ್ 1800ರೊಂದಿಗೆ ನಡೆದ ಭೀಕರವಾದ ಯುದ್ಧದಲ್ಲಿ ಸಾವನ್ನಪ್ಪುವನು. ಆದರೆ ದಿನೇ ದಿನೇ ಸೀಸರ್ನ ಜನಪ್ರಿಯತೆ ಹೆಚ್ಚಾಗಿದ್ದರಿಂದ ಪಾಂಪೈ ಸೀಸರ್ನನ್ನು ಕೊಲ್ಲಲು ಯೋಚಿಸುತ್ತಾನೆ. ಇದನ್ನರಿತ ಸೀಸರ್ ಪಾಂಪೈನ ಬೆನ್ನಟ್ಟುವನು. ಪಾಂಪೈ ವಿಷಯ ತಿಳಿದು ಈಜಿಪ್ಟ್ಗೆ ಪಾಲಾಯನಗೈಯುವನು. ಆದರೆ ಸೀಸರ್ ಅಲ್ಲಿಗೆ ತೆರಳುವುದರಲ್ಲಿ ಕೊಲೆಯಾಗಿ ಬಿಟ್ಟಿದ್ದ ಪಾಂಪೈ. ಮುಂಡದಿಂದ ಬೇರ್ಪಟ್ಟ ಅವನ ರುಂಡವನ್ನು ಕಂಡು ಸೀಸರ್ ಅತ್ತಿದ್ದನಂತೆ. ಇದರೆಡೆ ಈಜಿಪ್ಟ್ನ ಆಂತರಿಕ ಕಲಹದಲ್ಲಿ ಸೀಸರ್ಗೆ ಸೇರಿಕೊಳ್ಳಬೇಕಾಯಿತು. ಆಗ ಸಿಕ್ಕವಳೆ ಕ್ಲಿಯೋಪಾತ್ರ. ಸೀಸರ್ 50 ದಾಟಿದ ಮುದುಕನಾಗಿದ್ದರು 21ರ ನವ ಹುಮ್ಮಸ್ಸು ಉಕ್ಕುತ್ತಿರುವ ಕ್ಲಿಯೋ ಅಧಿಕಾರಕ್ಕಾಗಿ ಸೀಸರ್ನನ್ನು ತನ್ನ ಬಲೆಗೆ ಕೆಡವಿಕೊಳ್ಳುತ್ತಾಳೆ. ಸೀಸರ್ ಕೂಡ ಕುರಿಯಂತೆ ಸಿಕ್ಕಿಬಿಟ್ಟಿದ್ದ. ಅವನಿಗೆ ಕ್ಲಿಯೋಳ ಪ್ರೇಮ ಪಾಶದಿಂದ ಹೊರಗೆ ಬರಲು 9 ತಿಂಗಳೇ ಬೇಕಾಯಿತು. ಕ್ಲಿಯೋ ಸೀಸರ್ನಿಂದ ಒಂದು ಮಗು ಕೂಡ ಪಡೆದಿದ್ದಳೆಂದು ಹೇಳಲಾಗುತ್ತದೆ. ಅತ್ತ ರೋಮ್ಗೆ ತೆರಳುವಾಗ ಸೀಸರ್ನ ವಿರುದ್ಧ ಬಹುದೊಡ್ಡ ಸೇಡಿನ ಕುತಂತ್ರವೇ ತಯಾರಾಗಿತ್ತು. ಪಾಂಪೈನೊಂದಿಗಿದ್ದು ಆಮೇಲೆ ಶರಣಾದ ಎಲ್ಲರಿಗೂ ಕ್ಷಮಾದಾನ ನೀಡಿ, ಎಂದಲ್ಲದೆ ಅವರಿಗೆ ಉನ್ನತ ಹುದ್ದೆಯನ್ನು ನೀಡಿ ಅವರನ್ನು ತನ್ನ ಆಪ್ತ ವಲಯದಲ್ಲಿ ಸೇರಿಸಿಕೊಂಡಿದ್ದ ಸೀಸರ್. ಅವರಲ್ಲಿ ಪ್ರಮುಖನೇ ಬ್ರೂಟಸ್. ಸೀಸರ್ ಕ್ರೂರಿ ಮಾತ್ರವಲ್ಲದೆ ಲಂಪಟನೂ ಆಗಿದ್ದ. ಸೆನೆಟ್ನ ಸದಸ್ಯರ ಹಲವರ ಹೆಂಡತಿಯರೊಂದಿಗೆ ಅವನಿಗೆ ಸಂಬಂಧ ಇತ್ತು. ಇದರೆಡೆ ಸರ್ವಾಧಿಕಾರಿಯಾಗಿ ಅಹಂಕಾರದಿಂದ ಬೀಗುವ ಅವನನ್ನು ಹೆಡೆಮುರಿ ಕಟ್ಟಲು ಎಲ್ಲರೂ ನಿಶ್ಚಯಿಸಿಬಿಟ್ಟಿದ್ದರು. ಹಾಗಂತ ಸೀಸರ್ ಕೇವಲ ತಿಂದುಂಡು ಮಲಗುವ ಸೋಮಾರಿಯೇನೂ ಅಲ್ಲ. ಹಲವು ಸುಧಾರಣೆಗಳು, ಅಭಿವೃದ್ಧಿಗಳನ್ನು ತಂದ ಮತ್ತು ಜನನಾಯಕನಾಗಿ ರೋಮ್ನೆಲ್ಲೆಡೆ ಪ್ರಚಾರವನ್ನು ಪಡೆದ. ಅವನ ಅಹಂಭಾವ ಅವನ ಸಾವಿಗೆ ಕಾರಣವಾಯಿತು. ಅಂದು March 15, 44. ಅಂದು ಸೆನೆಟ್ ಹಾಲಿಗೆ ತೆರಳಲು ತಯಾರಾದ ಸೀಸರ್ನನ್ನು ಪತ್ನಿ ತಡೆಯುವಳು. ನನಗೆ ಕೆಟ್ಟ ಕನಸು ಬಿದ್ದಿದೆ, ಏನೋ ಅಪಶಕುನ ಇದೆ, ತೆರಳಬೇಡಿ ಎಂದಳು. ಆದರೂ ಹೆಂಡತಿಯ ಮಾತನ್ನು ಕೇಳದೆ ಸೀಸರ್ ತನ್ನ ವಿರುದ್ಧ ನಡೆಯುತ್ತಿರುವ ಷಡ್ಯಂತರದ ಸಣ್ಣ ಸುಳಿವೂ ಇಲ್ಲದೆ ವಾಹನವನ್ನು ಏರುವನು. ತೆರಳುತ್ತಲೂ ಯಾರೋ ಒಂದು ಪತ್ರವನ್ನು ಅವನಿಗೆ ನೀಡುವರು. ಅದು ಸೀಸರ್ನ ಹಿತೈಷಿಗಳು, ಅವನನ್ನು ಪ್ರೀತಿಸುವವರು ನೀಡಿದ್ದಾಗಿತ್ತು. ದುರಾದೃಷ್ಟ ನೋಡಿ,
ಸಂಚಿನ ಸುಳಿವನ್ನು ನೀಡಿದ್ದ. ಆ ಪತ್ರವನ್ನು ಆಮೇಲೆ ನೋಡೋಣ ಎಂದಿಟ್ಟ ಸೀಸರ್ ಸೆನೆಟ್ ಹಾಲಿಗೆ ಹೋಗುವನು. ಎಲ್ಲೆಲ್ಲೂ ನೀರವ ಮೌನ, ಆದರೆ ಆ ನಿಶಬ್ದದ ಅಲೆಗಳು ಆಕ್ರಂದನದ ಅಲೆಗಳನ್ನು ಮೊಳಗಿಸಲಿತ್ತು ಎಂಬುದು ಮಾತ್ರ ಸತ್ಯ. ಸೀಸರ್ ತನ್ನ ಸ್ಥಾನಕ್ಕೆ ಪ್ರವೇಶಿಸುತ್ತಲೇ ಎಂದಿನಂತೆ ಹತ್ತಿರ ಬಂದು ಗೌರವ ಸಲ್ಲಿಸುವಾಗ ಕೈಯಲ್ಲಿ ಕತ್ತಿಯನ್ನಿಟ್ಟು ನಂಬಿದವರೇ ಬೆನ್ನಿಗೆ ಚೂರಿ ಇರಿದು ಬಿಟ್ಟರು. ಅವನ ದೇಹಕ್ಕೆ 24 ಇರಿತಗಳು. ಕೊನೆಯದಾಗಿ ಇರಿದದ್ದು ಬ್ರೂಟಸ್. ಅದೇ, ಅವನೇ ಬ್ರೂಟಸ್. ಸೀಸರ್ ಹಾಗೆ ಕೇಳುವ ಪದ ಶೇಕ್ಸ್ಪಿಯರ್ ತನ್ನ ನಾಟಕದಲ್ಲಿ ಉಲ್ಲೇಖಿಸುವರು. ಮುಂದೆ ಚರಿತ್ರಕಾರರು ಆ ಅಪ್ರತಿಮ ವೀರ ಸೀಸರ್ ಇರಿತದಿಂದಲ್ಲ, ತನ್ನ ನಂಬಿಕಸ್ಥರೇ ಇರಿದರಲ್ಲ ಎಂಬ ಆಘಾತದಿಂದಾಗಿತ್ತು ಸಾವನ್ನಪ್ಪಿದ್ದು ಎಂದು ಹೇಳಿದರು. ಅಂದು ಸೀಸರ್ ರಕ್ತದ ಮಡುವಿನಲ್ಲಿ ತನ್ನ ಜೀವನದಲ್ಲಿ ನಡೆಸಿದ ರಕ್ತ ದೋಕುಳಿಯನ್ನು ನೆನೆಯುತ್ತಾ ವಿದ್ರೋಹಿಗಳ ಮುಂದೆ ತನ್ನ ಪ್ರಾಣವನ್ನು ಚೆಲ್ಲುವನು. ಸುತ್ತಲೂ ಇರುವುದು ನಂಬಿಕಸ್ಥರೇ, ಅವರ ನಾಯಕನೇ ಬ್ರೂಟಸ್. ಎಂತಹ ದುರದೃಷ್ಟ! ನಂಬಿದವನೇ ಅವನ ಬೆನ್ನಿಗೆ ಕೊನೆಯದಾಗಿ ಚೂರಿ ಇರಿದು ಬಿಟ್ಟಿದ್ದನು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.